ಜೂನ್ ಒಂಬತ್ತರಂದು ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ಅದಕ್ಕೂ ಮುನ್ನ ಇಂದು ದೆಹಲಿಯಲ್ಲಿ ಎನ್ಡಿಎ ಒಕ್ಕೂಟದ ಸಭೆಯಲ್ಲಿ ನರೇಂದ್ರ ಮೋದಿ ಅವರನ್ನು ನೂತನ ಸಂಸದರು ತಮ್ಮ ನಾಯಕನೆಂದು ಸರ್ವಾನುಮತದಿಂದ ಆಯ್ಕೆ ಮಾಡಿದರು ತಮ್ಮನ್ನು ಬಿಜೆಪಿಯ ನಾಯಕರಾಗಿ ಎನ್ ಡಿಎ ಸಂಸದೀಯ ಪಕ್ಷದ ನಾಯಕರಾಗಿ ಮತ್ತು ಲೋಕಸಭೆಯ ನಾಯಕರಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ಎನ್ ಡಿಎಯ ನೂತನ ಸಂಸದರಿಗೆ ಮೋದಿ ಧನ್ಯವಾದವನ್ನ ಅರ್ಪಿಸಿದರು ಆ ಬಳಿಕ ಪ್ರತಿಪಕ್ಷಗಳ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು ಈ ಫಲಿತಾಂಶವನ್ನ ಎನ್ಡಿಎಗೆ ದೊಡ್ಡ ವಿಜಯವೆಂದು ನೋಡುತ್ತೇನೆ ಪ್ರತಿಪಕ್ಷಗಳು ನಮ್ಮ ಗೆಲುವನ್ನ ತಿರಸ್ಕರಿಸಲು ಪ್ರಯತ್ನಿಸಿದವು ಇವಿಎಂ ಆಧಾರ್ ನಂತಹ ತಾಂತ್ರಿಕ ಪ್ರಗತಿಗಳು ಬಂದರೂ ಇಂಡಿಯಾ ಮೈತ್ರಿಕೂಟದ ಜನರು ಹಿಂದಿನ ಶತಮಾನಕ್ಕೆ ಸೇರಿದವರು ಎಂದು ನಾನು ಭಾವಿಸುತ್ತೇನೆ ಎಂದು ಹೇಳಿದರು ಹಳೆ ಸಂಸತ್ ಭವನದ ಸೆಂಟ್ರಲ್ ಹಾಲ್ನಲ್ಲಿ ಎ ಸಂಸದರನ್ನ ಉದ್ದೇಶಿಸಿ ಮಾತನಾಡಿದ ಅವರು ಜೂನ್ ನಾಲ್ಕರಂದು ಫಲಿತಾಂಶ ಹೊರಬೀಳುತ್ತಿರುವಾಗ ನಾನು ಕೆಲಸದಲ್ಲಿ ನಿರತನಾಗಿದ್ದೆ ನಂತರ ಫೋನ್ ಕರೆಗಳು ಬರಲಾರಂಭಿಸಿದವು ಆಗ ನಾನು ಒಬ್ಬರಲ್ಲಿ ನಂಬರ್ಗಳೆಲ್ಲವೂ ಸರಿಯಾಗಿದೆ ಇವಿಎಂ ಬದುಕಿದೆಯಾ ಅಥವಾ ಸತ್ತಿದೆಯಾ ಎಂದು ಕೇಳಿದೆ ವಿರೋಧ ಪಕ್ಷಗಳು ಈ ಬಾರಿ ಇವಿಎಂ ಅಂತ್ಯಕ್ರಿಯೆ ಮಾಡುತ್ತಾರೆ ಎಂದು ನಾನು ಅಂದುಕೊಂಡಿದ್ದೆ ಎಂದು ಹೇಳಿದರು ಇವಿಎಂ ಅನ್ನು ವಿರೋಧ ಪಕ್ಷಗಳು ನಿರಂತರವಾಗಿ ದುರುಪಯೋಗ ಪಡಿಸಿಕೊಳ್ಳಲು ನಿರ್ಧರಿಸಿದರು ಆದರೆ ಜೂನ್ ನಾಲ್ಕರ ಸಂಜೆ ಆಗುವಷ್ಟರಲ್ಲಿ ಅವರೆಲ್ಲರ ಬಾಯಿ ಮುಚ್ಚಿಹೋಯಿತು ಇದು ಭಾರತದ ಪ್ರಜಾಪ್ರಭುತ್ವದ ಶಕ್ತಿ ಇನ್ನು ಐದು ವರ್ಷ ಅವರು ಇವಿಎಂ ಬಗ್ಗೆ ಕೇಳುವುದಿಲ್ಲ ಅಂತ ಅಂದುಕೊಂಡಿದ್ದೇನೆ ಆದರೆ ಎರಡ್ ಸಾವಿರದ ಅವರು ಮತ್ತೆ ಇವಿಎಂ ಬಗ್ಗೆ ಪ್ರಶ್ನಿಸುತ್ತಾರೆ ಎಂದು ಹೇಳಿದರು ಚುನಾವಣೆ ನಡೆಯುತ್ತಿರುವ ಸಂದರ್ಭದಲ್ಲಿ ಅವರು ಸುಪ್ರೀಂ ಕೋರ್ಟ್ ಬಳಸಿಕೊಂಡು ಚುನಾವಣಾ ಆಯೋಗದಂತಹ ದೊಡ್ಡ ಸಂಸ್ಥೆಯ ವಿಶ್ವಾಸಾರ್ಹತೆಯನ್ನು ಅನುಮಾನಿಸುತ್ತಿದ್ದರೂ ದೇಶ ಅವರನ್ನು ಎಂದಿಗೂ ಕ್ಷಮಿಸುವುದಿಲ್ಲ ಎಂದು ಮೋದಿ ವಾಗ್ದಾಳಿ ನಡೆಸಿದರು